ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಪ್ರತಿ ಸಿಲಿಂಡರ್ಗೆ ನೀಡುವ ಸಹಾಯಧನವನ್ನು 200 ರೂಪಾಯಿಯಿಂದ 300 ರೂಪಾಯಿಗೆ ಏರಿಕೆ ಮಾಡಲು ಕೇಂದ್ರ ಸಚಿವ ಸಂಪುಟದಿಂದ ಅನುಮೋದನೆ ದೊರೆತಿದ್ದು ಚಾಮರಾಜನಗರ ಜಿಲ್ಲೆಯ ಫಲಾನುಭವಿಗಳ ಮುಖದಲ್ಲಿ ಮಂದಹಾಸ ಮೂಡಿದೆ. ಈ ಕುರಿತು ದೂರದರ್ಶನದೊಂದಿಗೆ ಫಲಾನುಭವಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಶಶಿಕಲಾ, ಯೋಜನೆಯಿಂದ ಅಡುಗೆ ಸಿಲಿಂಡರ್ ಹಾಗೂ ಒಲೆ ಉಚಿತವಾಗಿ ದೊರಕಿದ್ದು ಈಗ ಸಬ್ಸಿಡಿ ದೊರಕಿರುವುದು ಬಡ ಕುಟುಂಬಕ್ಕೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಷ್ಟ ಆಗ್ತಿತ್ತು, ನನಗೆ ಕಣ್ಣೆಲ್ಲ ಮಂಜು ಆಗ್ತಾ ಇತ್ತು. ಆದ್ರೆ ಆಗ ನರೇಂದ್ರ ಮೋದಿ ಅವರು ಉಜ್ವಲ ಯೋಜನೆಯಿಂದ ಒಂದು ಸ್ಟೋವ್ ಮತ್ತೆ ಸಿಲಿಂಡರ್ ಫ್ರೀಯಾಗಿ ಸಿಕ್ಕಿದ್ರು, ನಮ್ಗೆ ತುಂಬಾ ಅನುಕೂಲ ಆಯ್ತು. ನಮ್ಮ ಬಡ ಕುಟುಂಬಕ್ಕೆ ತುಂಬಾ ಅನುಕೂಲ ಆಯ್ತು. ಈಗ ಫ್ರೀಯಾಗಿ 908 ರೂಪಾಯಿ ಕೊಟ್ಟು ಸಿಲಿಂಡರ್ ತಗತಾ ಇದ್ದೀವಿ. ಅದಕ್ಕೆ 200 ರೂಪಾಯಿ ಸಬ್ಸಿಡಿ ಮಾಡಿದ್ದಾರೆ, ಅದರಿಂದ ತುಂಬಾನೇ ಖುಷಿ ಆಯ್ತು. 200 ರೂಪಾಯಿ ನಮಗೆ ಗೃಹ ಬಳಕೆ ಯೂಸ್ ಮಾಡ್ಕೊತಾ ಇದ್ದೀವಿ, ಅದು ತುಂಬಾ ಅನುಕೂಲ ಆಗಿದೆ. ಮತ್ತೋರ್ವ ಫಲಾನುಭವಿ ಹರಿಣಿ, ಯೋಜನೆಯ ಫಲವಾಗಿ 300 ರೂಪಾಯಿಗಳ ಸಬ್ಸಿಡಿ ದೊರೆತಿರುವುದು ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು. ಮೊದಲು ಸೌದೆ ಒಲೆಯಿಂದ ನಾವು ಒಲೆ ಹಚ್ಚಿಕೊಂಡು ಅಡುಗೆ ಮಾಡಬೇಕಿತ್ತು, ಕಣ್ಣೆಲ್ಲ ಉರಿ ಬರ್ತಾ ಇತ್ತು, ತುಂಬಾ ತೊಂದರೆ ಆಗ್ತಾ ಇತ್ತು. ಇವಾಗ ಅವರು ಸಿಲಿಂಡರ್ ಫ್ರೀ ಕೊಡೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗ್ತಿದೆ. ಮಕ್ಕಳನ್ನು ಬೇಗ ಸ್ಕೂಲ್ಗೆ ತಿಂಡಿ ಎಲ್ಲ ರೆಡಿ ಮಾಡಿ ಕಳಿಸ್ಬೋದು, ತುಂಬಾ ಅನುಕೂಲ ಆಗ್ತಿದೆ. ಮೊದಲು 200 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರು, ಇವಾಗ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿರೋದ್ರಿಂದ 300 ರೂಪಾಯಿ ಮಂತ್ಲಿ ಈಗ ಸಬ್ಸಿಡಿ ಬರ್ತಾ ಇದೆ, ತುಂಬಾ ಅನುಕೂಲ ಆಗ್ತಿದೆ ಇದರಿಂದ. ಗ್ಯಾಸ್ ಏಜೆನ್ಸಿ ಆಡಳಿತ ಅಧಿಕಾರಿ ವೈಜಿ ನಿರಂಜನ ಸ್ವಾಮಿ, ಕೇಂದ್ರ ಸರ್ಕಾರ ಅಭಿವೃದ್ಧಿ ಯೋಜನೆಗಳಿಂದ ಬಡ ಜನರಿಗೆ ಹೆಚ್ಚಿನ ಅನುಕೂಲಗಳಾಗಿದ್ದು ಉಜ್ವಲ ಯೋಜನೆ ಬಡವರಿಗೆ ಆರ್ಥಿಕವಾಗಿ ಸಹಾಯವಾಗಲಿದೆ ಎಂದು ಹೇಳಿದರು. ಕೇಂದ್ರ ಸಚಿವರಾದಂತಹ ಶ್ರೀ ಅನುರಾಗ್ ಠಾಕೂರ್ ಅವರು ಮತ್ತೆ 100 ರೂಗಳ ಸಬ್ಸಿಡಿಯನ್ನು ಘೋಷಿಸಿದ್ದಾರೆ. ಆದ್ದರಿಂದ ಈ ಬಡ ಕುಟುಂಬಗಳಿಗೆ ಇನ್ನು ಮುಂದೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಹೀಗಾಗಿ ಅವರಿಗೆ ಸುಮಾರು 608 ರೂಪಾಯಿಗಳಿಗೆ ಸಿಲಿಂಡರ್ ಸಿಗುತ್ತಿತ್ತು.